ಆಡಿಯೋ ವಿಡಿಯೋ ಬಾಂಬ್ ಅಂತ ಎದುರಿಸ್ತಾರಲ್ಲ, ಇದು ಹೊಸದಲ್ಲ. ಚುನಾವಣೆ ನಡೆಯೋ ಸಂದರ್ಭದಲ್ಲಿ ನಾನು ನನ್ನ ಜೊತೆಯಲ್ಲಿ ಅಂಬರೀಶ್ ಅವರ ಸ್ನೇಹಿತರುಗಳು ಸುಮಾರು ಜನ ಚುನಾವಣೆ ಪ್ರಚಾರಕ್ಕೋಸ್ಕರ ಚುನಾವಣೆಗೆ ಸಂಬಂಧಪಟ್ಟಂಥ ಮೀಟಿಂಗ್ಗಳಿಗೋಸ್ಕರ ಮಂಡ್ಯದಲ್ಲಿ ಇರ್ತಾ ಇದ್ವಿ. ಕೆಲವು ಹೋಟ್ಲುಗಳಲ್ಲಿ ಎಲ್ಲರೂ ಮೀಟಿಂಗ್ ಮಾಡಿ ಚರ್ಚೆಗೆ ಕರೆಯಕ್ಕೆ ಹೋದಾಗ ನಾನು ಸುಮಲತಾ ಅವರು ಇಬ್ಬರೇ ಕಾರಿಂದ ಇಳಿದು ಹೋಟೆಲ್ ಒಳಗೆ ಹೋಗೋವಾಗ, ಏಟ್ರಿಯಾ ಹೋಟ್ಲು ಹೋಗೋವಾಗ ಏನು ಮಾಡಿದ್ದಾರೆ ಅವ್ರನ್ನ, ಆ ಹೋಟ್ಲಿಂದ ಸೆಕ್ಯೂರಿಟಿಯಿಂದ ವಿಡಿಯೋ CCTV ಫುಟೇಜ್ ತಗೊಂಬಂದು ನೋಡಿ, ಸುಮಲತಾನು ರಕ್ಲೈನವ್ರು ಇಬ್ಬರು ಹೋಟೆಲ್ ಕಾರಿಡಾರ್ ಹೋಗ್ತಾವ್ರೆ, ರೂಮಲ್ಲಿ ಹೋಗ್ತಾವ್ರೆ. ಇದನ್ನೊಂದು ಸ್ಟೋರಿ ಮಾಡಿ ಯಾವುದ್ಯಾವುದೋ ಅಶ್ಲೀಲ ಚಿತ್ರಗಳನ್ನ ತಗೊಂಬಂದು ಪೇಸ್ಟ್ ಮಾಡಿ ಇದನ್ನ ಆ ಚುನಾವಣೆ ಸಂದರ್ಭದಲ್ಲಿ ಬಿಡುಗಡೆ ಮಾಡಬೇಕು ಅಂತೆಲ್ಲ ಆಸೆ ಪಟ್ಟಿದ್ರು ಇವರು. ಇದನ್ನು ನನಗೆ ಹೇಳಿದವ್ರು ಯಾರೂ ಇಲ್ಲ, ಅವರು ಚಾನಲಲ್ಲಿ ಇದ್ದಂಥ ಅಂಬರೀಷ್ ಅಭಿಮಾನಿನೇ ನನಗೆ ಹೇಳಿದ್ರು, ಅಣ್ಣ ಈ ಥರದ್ದೆಲ್ಲ ಒಂದು ಪ್ಲ್ಯಾನ್ ಮಾಡಿದ್ರು, ಈ ಥರದ್ದೆಲ್ಲ ಪ್ಲ್ಯಾನ್ ಮಾಡವ್ರೆ, ಯಾರೋ ಒಬ್ಬರು ಸುಮಲತಾ ಅವ್ರ ಮೇಲೆ ಕೈ ಹಿಂಗೆ ಹಾಕ್ಕೊಂಡು ಗ್ಲಾಸ್ ಇಟ್ಕೊಂಡು ನಿಂತಿದ್ರು ಅದ್ರದ್ದು, ಮತ್ತು ನೀವು ಸುಮಲತಾ ಅವ್ರು ಹೋಗೋದನ್ನ ಒಂದು ಇತ್ತಾಗೋದು, ಇದಕ್ಕೊಂದು ಸ್ಟೋರಿ ಮಾಡಬೇಕು ಅಂತಿದ್ದಾರೆ, ಏನಣ್ಣ ಇದು ಅದು ಏನು ಮಾಡ್ತಾವ್ರಪ್ಪ ಈಗ ಅಂತ. ಇಲ್ಲ ಅಣ್ಣ ನಿಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಬೇಡ ಆಮೇಲೆ ನೋಡೋಣ ಅಂತ ಹೇಳಿದ್ದಾರೆ ಅಂತ. ಈ ಥರ ಯಾವ್ಯಾವ ಥರದ ಕೆಟ್ಟ ಮನಸ್ಸು ಕೆಟ್ಟ ಬುದ್ಧಿ ಯಾಕೆ ಬೇಕಿದು, ಈ ಥರದ್ದೆಲ್ಲ ಮಾಡಿ ಒಟ್ಟಿನಲ್ಲಿ ಸುಮಲತಾ ಅವ್ರ ಮಕ್ಕಳಿಗೆ ಮಸಿ ಬಳಿದು ಅವರ ಹೆಸರನ್ನ ಕೆಡ್ಸೋದಕ್ಕೆ ಏನೇನು ಕುತಂತ್ರ ಮಾಡಬೇಕೋ ಎಲ್ಲ ಮಾಡ್ತೀರಾ, ಯಾಕೆ ಬೇಕಿದು? ಬೇಡಿ, ನೀವು ಏನೇ ಮಾಡಿದ್ರು, ಏನೇ ಚಿತ್ರಗಳನ್ನ ಒಂದಕ್ಕೊಂದು ಪಕ್ಕದಲ್ಲಿ ಇಟ್ಬಿಟ್ಟು ಜೋಡಿಸಿ ಏನೇನೇ ಮಾಡಿದ್ರು ಇವತ್ತು ಟೆಕ್ನಾಲಜಿ ತುಂಬ ದೊಡ್ಡದು, ಅದನ್ನು ಅನುಭವಿಸ್ಬೇಕಾಗುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನ್ಯೂಸ್.